ಈಚೆ ತಳ್ತಾರ ಮೂರ್ತಿ ಸಾಯಿತು ಊಟ ಮಾಡಿ ಚೋಕಾಗಿ ಎಷ್ಟು ದಿನ ಆಯ್ತಾಜಿ ನಿಮ್ಗೆ ಮೂರ್ ವರ್ಷ ಯಾರು ತೋರಿಸಿದ್ರು ಮತ್ತೆ ನಿಮ್ ಮಕ್ಕಳೆಲ್ಲ ಇದಾರ ಅಜ್ಜಿ ಅಳಬಾರ್ದು ನಿಮ್ ಮಕ್ಕಳು ಅನಿಸಿದ್ನ ಅವ್ರು ಗೊಡೋ ಅಂತಾರೆ ಅವ್ರಿಗೆ ಇನ್ ಯಾವ ತರ ಹಿಂಸೆ ಆಗಿರ್ಬೇಕು ಅಂತ ನಿಮ್ ಮಕ್ಕಳು ಬರೋವರೆಗೂ ಇಲ್ಲೇ ಬೇಡ ಬೇಡ ಮಕ್ಕಳೇ ಬೇಡ ಈ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿ ನಾ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ಸಂಜಯ್ ನಗರ್ ಪೊಲೀಸ್ ಠಾಣೆಯಿಂದ ಗೌರಮ್ಮ ಅಂತ ಅಜ್ಜಿ ಹೆಸರು ಸೊ ಅವರು ಸಂಜಯ್ ನಗರ ಅಕ್ಕಪಕ್ಕದಲ್ಲಿ ಮಲಗ್ತಿದ್ರು ಅಂತ ಸೊ ಅಣ್ಣ ಕರ್ಕೊಂಡು ಬಂದ ಅಣ್ಣ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ್ ಅಜ್ಜಿ ಎಲ್ಲಿದ್ದಣ್ಣ ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಂಜಯ್ ನಗರ್ ಹತ್ರ ನಾನು ಒಂದು ಒಂದೆರಡು ತಿಂಗಳಿಂದ ಹೊರತಾ ಇದ್ದೆ ನಾನು ತಗೊಂಡೋಗಿ ಆಶ್ರಮಕ್ಕೆಲ್ಲ ಸಾಸಪ್ಪ ಯಾವಿಲ್ಲ ನೋಡ್ಕೊಳ್ಳೋ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅಡೋರು ನಾನು ಸ್ವಲ್ಪ ದಿನ ನೋಡಿದೆ ಆಮೇಲೆ ವಿಚಾರಿಸ್ತು ಇವ್ರನ್ನ ಅಕ್ಕಪಕ್ಕದು ಇಲ್ಲ ಇವರು ಈ ತರ ಹೋಟ್ಲ ಹತ್ರ ಫುಟ್ ಪಾತ್ ಅಲ್ಲಿ ಮಲ್ಕೊಂತಾರೆ ಯಾರು ನೋಡ್ಕೊಳ್ಳೋದಿಲ್ಲ ನಾನು ಒಂದು ತಿಂಗಳು ಎರಡು ತಿಂಗಳು ಅಜ್ಜಿ ಮಕ್ಕಳೆಲ್ಲ ಇದಾರಂತ ಒಬ್ಬ ಮಗ ಇದ್ದಾನಂತೆ ಅವನೇನು ಇದ್ರು ಒಂದು ಹೋಗು ಒಂದೆ ಅಂತ ಅವ್ರು ಹೇಳ್ತಾರೆ ಅಜ್ಜಿ ಅಜ್ಜಿ ಅಳಬಾರ್ದು ಇಲ್ಲಿ ನೋಡಿ ಇಲ್ಲಿ ಅಜ್ಜಿ ಇನ್ನೇನು ಅಳಂಗಿಲ್ಲ ಏನ್ ನಿಮ್ಮ ಹೆಸರು ಗೌರಮ್ಮ ಯಾವ ಊರಜ್ಜಿ ನಿಮ್ದು ಸಂಜಯ್ ನಗರ ಹುಟ್ಟಿ ಬೆಳೆದಿದ್ದೆ ಸಂಜಯ್ ನಗರನ ನಿಮ್ ಮಕ್ಕಳೆಲ್ಲ ಇದಾರ ಅಜ್ಜಿ ಅಳಬಾರ್ದು ನಿಮ್ ಮಕ್ಕಳು ಅನಿಸಿದ್ನ ಅವ್ರು ಗೊಡೋ ಅಂತಾರೆ ಅವ್ರಿಗೆ ಇನ್ ಯಾವ ತರ ಹಿಂಸೆ ಆಗಿರ್ಬೇಕು ಅಂತ ಸಾಕಿ ಬೆಳೆಸಿರ್ತಾರೆ ಅವ್ರನ್ನ ಈಗ ಅವರು ಕೇಳಿದ್ರ ಅವ್ರ ಬಗ್ಗೆ ಕೆಲವರು ಫೀಲಿಂಗ್ ಆಗುತ್ತೆ ಜನರಿಗೆ ಏನ್ ಹೇಳ್ತಾರೆ ಈ ತರ ತಾಯಿ ತಂದೆ ಬಿಟ್ಟ ಹೋಗ್ ರೋಡಲ್ಲಿ ಅಂದ್ರೆ ಏನ್ ಮಾಡ್ತಾರೆ ಅವ್ರಿಗೂ ಯೋಗ್ಯತೆ ಇಲ್ಲ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಜ್ಜಿ ಎಷ್ಟು ಜನ ಮಕ್ಕಳು ನಿಮ್ಗೆ ಒಬ್ನೇ ಮಗನ ಅವ್ರು ಎಲ್ಲಿರೋದು ಹೆದ್ನಳ್ಳಿ ಏನ್ ಹೆಸರು ನಿಮ್ ಮಗಂದು ಅಜ್ಜಿ ಅವ್ರ ಹೆಸರು ಬೇಡವಾ ಹೇಳಿ ಪರವಾಗಿಲ್ಲ ಏನ್ ಹೆಸರು ಅಂತ ನೀವ್ ಎಷ್ಟು ಹೇಳಿದ್ರೆ ನಿಮ್ಮ ಅಜ್ಜಿಗ ಆಲ್ರೆಡಿ ರೈಟ್ ಹ್ಯಾಂಡ್ ಫುಲ್ ಸ್ಟ್ರೋಕ್ ಆಗಿದೆ ಕೈ ಕಾಲು ಸಮೇತ ಅಜ್ಜಿಗೆ ಆಗ್ತಿಲ್ಲ ನೋಡಿ ಆಲ್ರೆಡಿ ಅವ್ರು ನೋಡಿ ಅಜ್ಜಿ ನಿಮ್ ಮಗನ ಎಷ್ಟು ಹೇಳ್ಬೇಕು ಬೇಡ ಯಾಕೆ ಏನ್ ಮಾಡ್ತಾರ ನಿಮ್ ಮಗ ಹೇಳ್ಬೇಕು ಯಾಕ್ ಮನೆಯಿಂದ ಆಚೆ ಬಂದ್ಬಿಟ್ರಿ ನೀವು ಯಾರ್ ಬೈಯೋದ್ ನಿಮ್ಮನ್ನ ಸೊಸೆ ಮಕ್ಕಳು ಎಲ್ಲ ಸೊಸೆ ಮಕ್ಕಳೆಲ್ಲ ಬೈತಾರೆ ಏನಕ್ಕಂತೆ ಅದಕ್ಕೆ ಅಷ್ಟೇ ಅಜ್ಜಿ ನಿಮ್ಗೆ ಆಸ್ತಿ ಎಲ್ಲ ಇದೆಯಾ ಎಲ್ಲಿದೆ ಆಸ್ತಿ ದಾಸನ್ಪುರ ದಾಸನ್ಪುರ ಎಷ್ಟಿದೆ ಆಸ್ತಿ ಬೇಜಾನ್ ಮಾಡ್ಬಿಟ್ಟಿದ್ಯಾ ನೀನು ಮತ್ತೆ ಯಾಕೆ ನಿಮ್ ಮಕ್ಕಳು ನಿಮ್ಮ ನೋಡ್ಕೊಳ್ಳಲ್ಲ ಆರ ಎಕರೆ ಇದೆ ಅಲ್ಲ ನಮ್ಮ ಅಜ್ಜಿ ತಾತನು ಅವ್ರ ಹೆಸರು ಇರೋದು ನಿಮ್ ಯಜಮಾನ್ರು ಎಷ್ಟು ವರ್ಷ ಆಯ್ತು ಆಯ್ತು ಸ್ಟೋಕ್ ಆಗಿ ಎಷ್ಟು ದಿನ ಆಯ್ತು ಅಜ್ಜಿ ನಿಮ್ಗೆ ಮೂರ್ ವರ್ಷ ಯಾರು ತೋರಿಸಿದ್ರು ಮತ್ತೆ ಹೋದ್ಮೇಲೆ ಹಣದ ಏನ್ ಯೂಸ್ ಇಲ್ಲ ಆಮೇಲೆ ಮಗ ಇದ್ರು ಸತ್ತಂಗೆ ಅಂತ ಅವ್ರೆ ಹೇಳ್ತಾರೆ ಒಂದಿನಕ್ಕೆ ಬಂದೆ ನಮ್ಮ ಆಪ್ತಿ ಮೆಡಿಸಿನ್ ಏನು ಕೊಡ್ತೀವಿ ಅಜ್ಜಿ ಮೆಡಿಸಿನ್ಗೆಲ್ಲ ಏನ್ ಮಾಡ್ತೀವಿ
ಭಿಕ್ಷೆ ಎಲ್ಲ ಬೇಡ್ತಿದ್ರು. ಹಾ ಅಜ್ಜಿ, ಈ ಸಂಜಯ್ ನಗರ ಹತ್ರ ಅಜ್ಜಿ ಭಿಕ್ಷೆ ಎಲ್ಲ ಬೇಡಿ ಅಜ್ಜಿಗೆ ಟ್ರೀಟ್ಮೆಂಟ್ ಮಾಡ್ಕೊಂತಿದ್ರಂತೆ. ನಿಜವಾಗ್ಲೂ ಬೇಜಾರಾಗುತ್ತೆ ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗಲ್ಲ. ಸೊ ಚಿಕ್ಕ ವಯಸ್ಸಿನ ತುಂಬಾ ಚೆನ್ನಾಗಿ ತಂದೆ ತಾಯಿ ಸಾಕಿರ್ತಾರೆ, ಬಟ್ ಈ ಪರಿಸ್ಥಿತಿ ನೋಡಕ್ಕೆ ನಮಗೂ ಬೇಜಾರಾಗುತ್ತೆ. ಸೊ ಅಜ್ಜಿ ಮಿಸ್ಸಿಂಗ್, ಅಜ್ಜಿ ಹೇಳ್ತಿರೋ ನಿಜಾನ ಸುಳ್ಳ ಅಂತ ನಮಗೆ ಗೊತ್ತಿಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಗೊತ್ತಾಗೋದು ಅಜ್ಜಿದೇನು ಕತೆ ಅಂತ. ಬಟ್ ಅಜ್ಜಿ 4 ಎಕರೆ ಜಮೀನ್ ಬೇರೆ ಐತೆ, 6 ಎಕರೆ ಅದು ಪೇಪರ್ ಎಲ್ಲ ಇದೆ, ಅದು ಪೇಪರ್ ಎಲ್ಲ ಇದೆ ಮಾತ್ರ ಇದೆ ಅಂತ. ಸೊ ಅಜ್ಜಿ ನೀವೇ ಕೇಳಿಸ್ಕೊಂಡಲ್ವ ಅಜ್ಜಿದು ಕತೆ. ನಿಜವಾಗ್ಲೂ ಬೇಜಾರಾಗುತ್ತೆ, ಇದ್ರ ಬಗ್ಗೆ ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡ್ತೀರಿ ಅಜ್ಜಿ ಕಡೆ, ಯಾರಾದ್ರೂ ಇದ್ರೆ ಕೊನೆಗಾಲದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಅಜ್ಜಿ ಏನು ಕೇಳ್ತಾರೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಏನೇ ಕೇಳಿದ್ರು ನೋಡಿ ಹಳ್ತಿದ್ದಾರೆ. ಅವ್ರ ಮಗನ ಹೆಸರು ಹೇಳ್ತಿಲ್ಲ, ಇವ್ರು ಹೇಳ್ತಾರೆ ಸೊಸೆ ಏನೋ ಹೊಡೆದೇ ಆಚೆ ಕಳಿಸಿದ್ದಾರೆ ಅಂತ. ಅದು ನಿಜಾನ ಸುಳ್ಳು ನಮಗೂ ಗೊತ್ತಿಲ್ಲ. ಒಳಗ್ ಸೇರ್ಸಲ್ಲ. ಏನ್ ಮಗನ ಹೆಸರು ಏನ್ ಬೇ ಹೇಳ್ಬೇಕಜ್ಜಿ ನೀವು, ನಂಬರ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ನಂಬರ್ ಇಲ್ಲ. ಅವ್ರ ಸುದ್ದಿನೇ ಬೇಡ ಅಂತೀರಾ? ಅವ್ರ ಸುದ್ದಿ ಹೇಳಿಲ್ಲ. ಇವ್ರೇನಾಬೇಕು ನಿಮ್ಗೆ? ಯಾರ ಹಿಂಗೆ ಕರ್ಕೊಂಡ್ ಬಂದವ್ರೆ? ಆಯ್ತು, ನಿಮ್ ಮಗನ ಹೆಸರು ಹೇಳ್ಬಿಡಿ, ಹೋದ್ರೋಗ್ಲಿ. ಬೇಡಮ್ಮ, ಸುದ್ದಿ ಎತ್ಬೇಡ ನಿನ್ಗ. ಏನಕ್ ಸುದ್ದಿ ಎತ್ಬೇಡ ಅಂತ ಹೇಳ್ತೀನಿ. ಮೂರ್ ದಿವಸ ಆಯ್ತು ಊಟ ಮಾಡಿ, ರೋಡಲ್ಲೇ ಇಡ್ತಿದ್ರ ಅಜ್ಜಿ ಇಷ್ಟು ದಿನ. ನೀವು ಅಲ್ಲೊಂದು ಹೋಟ್ಲು ಯಾವ್ದೋ ಗೊತ್ತಿರೋದಿತ್ತು, ಅಲ್ಲಿ ಅವ್ರು ದುಡ್ಡು ಕೊಟ್ಟು ಬೇಕಾದ್ರೆ ಊಟ ಅಲ್ಲಿ ಮಾಡ್ತಾ ಇದ್ರಂತೆ. ಅವ್ರನ್ನ ಕೇಳಿದ ಹೋಟ್ಲು ದುಡ್ಡೆಲ್ಲ ದುಡ್ಡು ಕೊಟ್ಟು ಊಟ ಮಾಡ್ತಿದ್ರಂತೆ. ಅದೇ ದುಡ್ಡಲ್ಲಿ ದೇವಸ್ಥಾನ ಹತ್ರ ಭಿಕ್ಷೆ ಮಾಡೋದಂತೆ, ಅದೇ ದುಡ್ಡು ತಗೊಂಡು ಹೋಟ್ಲಿಗೆ ಕೊಟ್ಟು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ತಿದ್ರು. ಅದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಕರ್ಕೊಂಡು ಹೋಗೋ ವ್ಯವಸ್ಥೆ. ಕರ್ಕೊಂಡೋಗಿ ಒಳ್ಳೆ ರೀತಿ ನೋಡ್ಕೊಳಂಗಿದ್ರೆ ಕರ್ಕೊಂಡು ಸಂತೋಷ ತಗೊಳಂಗಿ. ಇವ್ರು ಇದೇ ತರ ಹಿಂಸೆ ಮಾಡೋಂಗಿದ್ರೆ ದಯವಿಟ್ಟು ಬೇಡ, ಇಲ್ಲೇ ಬಂದು ನೋಡ್ಕೊಂಡ್ರೆ ಪ್ರೀತಿ ವಿಶ್ವಾಸ ನೋಡ್ಕೊಂಡು ನೋಡಿ. ಮನೆಯವರು ಒಂದು ಸೆಕೆಂಡ್ ಏನು ಹೇಳಕ್ಕೆ ಎಮೋಷನ್ ಅಂತ ಅವ್ರಂದ್ರೆ ಅವ್ರ ಆರೆಂಜ್ ಗೆ ಕಟ ಕೊಟ್ಟಿರ್ಬೇಡ. ಅವ್ರ ಹೆಸರು ಹೇಳಕ್ ಹೆಸರೇ ಬೇಡ ಅಂತ ಹೇಳ್ತಾರಲ್ಲ ನೋಡಿ ಅಜ್ಜಿ, ಹೇಳ್ಬೇಕು ನೀವ್ ಹೆಸರು ಹೇಳ್ಬೇಕು. ಆಯ್ತು, ಇಲ್ಲಿ ಇರ್ತೀರಲ್ಲ ಮಾಸ್ಟಮ್ದಲ್ಲಿ ಖುಷಿಯಿಂದ ಇರ್ತೀರಲ್ವಾ? ಊಟ ತಿಂಡಿ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಖುಷಿಯಿಂದ ಇರ್ತೀರಾ? ಮೆಡಿಸನ್ ಎಲ್ಲಾನು ಇಲ್ಲೇ ಇದೆ ನೋಡು. ಮಾತ್ರ ಇದಕ್ಕೆಲ್ಲ ದುಡ್ಡು ಹೆಂಗ್ ಬರ್ತಿತ್ತು ಅಜ್ಜಿ? ಅವರೇ ಕೊಡ್ತಿದ್ದ ಮಾತ್ರೆ ಅಂಗಡಿ ದಿನ ಕೊಡ್ತಿದ್ರು, ಯಾವಾಗ ನಮ್ ಬರ್ರಿ ಕೊಡ್ತಿದ್ರು. ಹೆಲ್ಪ್ ಮಾಡ್ತಿದ್ರು ಎಲ್ಲ ಮಾತ್ರೆ ಅಂಗಡಿಯವರು ಹೆಲ್ಪ್ ಮಾಡೋರು. ಮತ್ತೆ ಮದುವೆ ಹೋದ್ರು ಆಗ್ಲಿ ಕೊಡೋರು. ಮತ್ತೆ ಆಯ್ತು, ಇಲ್ಲಿ ಇರ್ತಿರಲ್ಲ ಖುಷಿಯಿಂದ ಅಜ್ಜಿ. ಇನ್ನ ನಿಮ್ ಮಕ್ಳು ಬರೋವರೆಗೂ ಇಲ್ಲೇ ಅದಷ್ಟೇ. ವಿಡಿಯೋನ ಶೇರ್ ಮಾಡಿ ಸರ್, ಅದಷ್ಟು ನನಗೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಅವ್ರ ಮನೆಯವ್ರ ಕಡೆಯವರನ್ನ ಖಂಡಿತ ಬಂದ್ರೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ಕೊಳ್ಳೋಣ. ಹೊರಗಡೆ ಹಾಕ್ಬಿಡ್ತಾರೆ, ಇವತ್ತು ಕಳ್ಸ್ಬಿಡ್ತೀರ ಅವ್ರ ಮಕ್ಳು ಬಂತು ಬಂದ್ರು ನೋಡ್ಕೊಂತೀವಿ. ಇನ್ನೊಂದ್ಸಲ ಈಚೆ ಆಗ್ತಾರೆ ತಿರ್ಗಾ. ಮತ್ತೆ ನಮ್ಮ ಆಶ್ರಮದಲ್ಲಿ ಮಕ್ಳಿರೋರಿಗೆ ಅನುಮತಿನೇ ಇಲ್ಲ. ನೀವೇನೋ ಕರ್ಕೊಂಡ್ ಬಂದಿರೋ ಕಾರಣ ಅಜ್ಜಿ ರೋಡಲ್ಲಿ ಇದಾರೆ ಅಂತ ನಮ್ಗೆ ಕಂಪ್ಲೀಟ್ ಯಾರು ಇಲ್ಲ ಅಂದವ್ರಿಗೆ ಮಾತ್ರ ಸರ್ ಆದ್ಯತೆ. ಅಜ್ಜಿಗೆ ಮಕ್ಳೆ ಮಗ ಇದ್ದಾನೆ, ಸೊಸೆ ಇದ್ದಾನೆ, ಅಜ್ಜಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ನನ್ನ ತಾಯಿ ಅನ್ಕೊಂಡು ಅಜ್ಜಿನ ಸೇರಿಸ್ಕೊಂತೀವಿ ಅಷ್ಟೇ. ಆಯ್ತಜ್ಜಿ, ಹುಷಾರಾಗಿರಿ ನೋಡಿ. ಇಲ್ಲಿ ಗಂಟ ಅವ್ರು ಕರ್ಕೊಂಡ್ ಬಂದ್ರೆ ಏನ್ ಹೇಳ್ತೀರಾ ಅವ್ರಿಗೆ? ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀರಾ? ಇಲ್ಲಿಗೆ ಬಂದಿದ್ದೇನಪ್ಪ.